ಗರ್ಭಾವಸ್ಥೆಯಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ತುಂಬಾನೇ ಮುಖ್ಯವಾಗುತ್ತೆ ಆಕೆಯ ಆಹಾರದಿಂದ ಹಿಡಿದು ಜೀವನ ಶೈಲಿವರೆಗೂ ಹೆಚ್ಚು ಎಚ್ಚರಿಕೆ ಬಯಸಲಾಗುತ್ತೆ ಈ ಸಮಯದಲ್ಲಿ ಗರ್ಭಿಣಿ ಲೈಂಗಿಕ ಕ್ರಿಯೆ ಮಾಡಬಹುದಾ ಎಂಬ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ ಹಾಗಾದ್ರೆ ಗರ್ಭಾವಸ್ಥೆಯಲ್ಲಿ ಸೆಕ್ಸ್ ಮಾಡಬಹುದಾ ಯಾವ ಸಮಯದಲ್ಲಿ ಸಂಭೋಗ ಮಾಡಿದ್ರೆ ಉತ್ತಮ ಗರ್ಭಾವಸ್ಥೆಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಮಗುವಿಗೆ ತೊಂದರೆಯಾಗುತ್ತಾ ಇನ್ನೂ ಎಲ್ಲಾ ಪ್ರಶ್ನೆಗಳಿಗೆ ಗೈನೊಕಾಲಜಿಸ್ಟ್ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ಈ ಗರ್ಭಧಾರಣೆ ಅನ್ನೋದು ಲೈಂಗಿಕತೆಯನ್ನು ವಂಚಿಸಬೇಕು ಅನ್ನೋದು ಖಂಡಿತ ಇಲ್ಲ ಎಷ್ಟೋ ಜನಕ್ಕೆ ಇದೊಂದು ಬಹಳಷ್ಟು ಈ ಪ್ರಶ್ನೆ ಗರ್ಭಧಾರಣೆ ಆದಾಗ ನಾವು ಗಂಡ ಹೆಂಡತಿ ಹೇಗಿರಬೇಕು ಸಂಬಂಧ ಹೇಗಿರಬೇಕು ದೈಹಿಕ ಸಂಪರ್ಕ ಮಾಡಬೇಕಾ ಬೇಡಬೇಕ ಲೈಂಗಿಕ ಸಂಪರ್ಕ ಇರ್ಬೋದಾ ಇದ್ರೆ ಯಾವ ರೀತಿ ನಾವು ಸಂಭೋಗ ಕ್ರಿಯೆ ನಡೆಸ್ಬೋದು ಇದೆಲ್ಲ ಹಲವಾರು ಪ್ರಶ್ನೆಗಳು ಆತಂಕಗಳು ಪ್ರತಿ ಒಂದು ದಂಪತಿಗಳಲ್ಲಿ ಇದ್ದೇ ಇರುತ್ತೆ ಆದರೆ ಯಾವುದೇ ಕಾರಣಕ್ಕೆ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಯಾವುದೇ ಏನಾದರೂ ರಕ್ತಸ್ರಾವ ಇದ್ದರೆ ಹೊಟ್ಟೆ ಇದ್ರೆ ಅಥವಾ ಗರ್ಭಪಾತ ಮುಂಚೆ ಪದೇ ಪದೇ ಆಗಿದ್ರೆ ಅಥವಾ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳಿಬಿಟ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು ಸಕ್ಕರೆ ಕಾಯಿಲೆ ಇರೋದು ಅನೀಮಿಯಾ ಇರೋದು ಇಂಥದ್ದೆಲ್ಲ ಇರೋ ಸಮಯದಲ್ಲಿ ಅವರು ಖಂಡಿತ ವೈದ್ಯರು ಯಾವ ರೀತಿ ಆದೇಶ ಕೊಡ್ತಾರೆ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನಾವು ಇದನ್ನ ಲೈಂಗಿಕ ಸಂಪರ್ಕ ಬೇಡ ಅಂತ ಹೇಳ್ತೀವಿ ಆದ್ರೆ ಪ್ರೆಗ್ನೆನ್ಸಿ ಎಲ್ಲಾ ರೀತಿ ತೊಂದರೆ ಏನು ಇರಲಿಲ್ಲ ಅಂದಾಗ ಖಂಡಿತವಾಗ್ಲೂ ಕೂಡ ಅವರು ಲೈಂಗಿಕ ಸಂಪರ್ಕದಿಂದ ಏನು ವಂಚಿತರಾಗಬೇಕಾಗಿಲ್ಲ ಮೊದಲು ಮೂರು ತಿಂಗಳಲ್ಲಿ ಅವರಿಗೆ ಬೇರೆ ಕಾರಣಗಳಿಂದ ಅತಿಯಾದ ಸುಸ್ತು ವಾಂತಿ ತೊಂದರೆ ಇದೆಲ್ಲ ಡಿಹೈಡ್ರೇಷನ್ ಹಿಂಗದೆಲ್ಲ ಇದ್ದಾಗ ಅಷ್ಟೊಂದು ಲೈಂಗಿಕ ಆಸಕ್ತಿ ಇರೋದಿಲ್ಲ ಆದರೆ ಒಂದು ಮೂರು ತಿಂಗಳ ನಂತರ ಎರಡನೇ ತ್ರೈಮಾಸಿಕದಲ್ಲಿ ಸ್ವಲ್ಪ ಮಟ್ಟಿಗೆ ಇದೆಲ್ಲ ತೊಂದರೆಗಳು ಕಡಿಮೆ ಆಗೋ ಸಮಯದಲ್ಲಿ ಅಂಥ ಸಮಯದಲ್ಲಿ ಏಳು ತಿಂಗಳು ತನಕ ಅವರು ಲೈಂಗಿಕ ಸಂಪರ್ಕ ಇಟ್ಕೋಬಹುದು ಆದರೆ ಈ ಲೈಂಗಿಕ ಸಂಪರ್ಕದಲ್ಲಿ ಹೊಟ್ಟೆ ಮೇಲಿನ ಒತ್ತಡ ಅಥವಾ ಯೋನಿ ಒಳಗೆ ಒತ್ತಡ ಆಗದಂಗೆ ಕೆಲವು ಪೊಸಿಷನ್ಗಳು ಆಸನಗಳನ್ನು ಬದಲಾವಣೆ ಮಾಡಿಕೊಂಡು ಆ ರೀತಿಯಾಗಿ ಅವರು ಸಂಭೋಗ ನಡೆಸಿದ್ರೆ ಅದರಿಂದ ಹೆಚ್ಚಿಗೆ ತೊಂದರೆ ಆಗಲ್ಲ ಯಾವುದಕ್ಕೂ ವೈದ್ಯರ ಹತ್ರ ಸಲ ಪರೀಕ್ಷೆ ಮಾಡಿಕೊಂಡು ಯಾವುದೇ ರೀತಿ ತೊಂದರೆ ಅಂತ ತಿಳಿದು ಅವರು ಖಂಡಿತವಾಗ್ಲು ಲೈಂಗಿಕ ಸಂಪರ್ಕ ಇಟ್ಕೋಬೋದು ಕೊನೆ ತ್ರೈಮಾಸಿಕದಲ್ಲಿ ಮತ್ತೆ ಹತ್ತಿರವಾಗಿ ಡೆಲಿವರಿ ಹತ್ತಿರ ಇರೋ ಸಮಯದಲ್ಲಿ ಅಂಥ ಸಮಯದಲ್ಲಿ ಕೂಡ ಅವರು ಆದಷ್ಟು ಅದರಿಂದ ದೂರ ಇರಬೇಕು ಆದರೆ ಇತರೆ ಚಟುವಟಿಕೆಗಳು ಲೈಂಗಿಕ ಆಸಕ್ತಿ ಜೊತೆ ಇರೋದು ಹಾಗೆ ಇನ್ ಕೇಸಿಂಗ್ ಅಥವಾ ಜೊತೆ ಟಚಿಂಗ್ ಈ ಥರದನ್ನೆಲ್ಲ ಅವರು ಆ ರೀತಿ ಅಳವಡಿಸ್ಕೊಂಡು ಒಂದು ರೀತಿಯ ಅವರ ಸಾನ್ನಿಧ್ಯ ಮತ್ತೆ ದಾಂಪತ್ಯದ ಒಂದು ಸಂಬಂಧಗಳನ್ನು ಉಳಿಸ್ಕೊಂಡ್ರೆ ಖಂಡಿತ ತಪ್ಪಿಲ್ಲ ಖಂಡಿತ ಅವ್ರಿಗೆ ಒಂದು ಆತಂಕ ಇದ್ದಿರುತ್ತೆ ತನ್ನ ತಂದೆ ಆಗ್ತಿದ್ದೀನಿ ತನ್ನ ಹೆಂಡತಿಯ ಆರೋಗ್ಯ ಹೇಗಿದೆ ತಾನು ಅಕಸ್ಮಾತ್ ಆಗಿ ಏನಾದರೂ ಸಂಭೋಗ ಮಾಡಿದರೆ ಏನಾದ್ರು ಬ್ಲೀಡಿಂಗ್ ಆದರೆ ತೊಂದರೆ ಆದರೆ ಮತ್ತೆ ಬೇರೆ ಕೆಲವು ಸಲ ನೀರು ಹೊರಗೆ ಬರೋ ಥರ ಆಗುವಂಥದ್ದು ಈ ಥರದ್ದೆಲ್ಲ ತೊಂದರೆ ಇರುತ್ತೆ ಅದರಿಂದ ದಂಪತಿಗಳು ಇಬ್ಬರಿಗೂ ಕೂಡಿಸಿ ಅವ್ರಿಗೆ ಒಟ್ಟಾಗಿ ಅವ್ರಿಗೆ ಒಂದು ಸರಿಯಾಗಿ ಆಪ್ತ ಸಮಾಲೋಚನೆ ಮಾಡಿದಾಗ ಇಂಥ ಆತಂಕಗಳನ್ನು ದೂರ ಮಾಡ್ಬೋದು